ಇವತ್ ಬಂದ್ ಬಂದ್ ಮ್ಯಾಗ ದನಿಗೆ ಚಾಲು ಮಾಡಿರುತ್ತಂದ ಇವತ್ತ ವ್ಲಾಗ್ ಏನೈತಿ ನೋಡ್ರಿ ಫುಲ್ ದನಿ ಆಗಿರೈತಿ. ಇವತ್ ನೋಡ್ರಿ ನಮ್ ಕಡೆ ಐತಿ ರಾಯಲ್ ಎನ್ಫೀಲ್ಡ್ ದ ಬುಲೆಟ್. ಬುಲೆಟ್ ಅಂದ್ರ ಬುಲೆಟ್ ದೊಳಗ ಇದ ಬುಲೆಟ್ ಎಲೆಕ್ಟ್ರಾ ಅಂತೈತಿ. ರಾಯಲ್ ಎನ್ಫೀಲ್ಡ್ ಅಂತಂದ್ರ ಎಲ್ಲರಿಗೂ ಗೊತ್ತಿದ್ದೈತಿ, ಈ ಗಾಡಿ ಅವಾಜಕ ಮತ್ತ ದನಿಗೆ ಹೆಸರಾದಂತ ಗಾಡಿ ಐತ್ರಿ. ಇಡೀ ಇಂಡಿಯಾದೊಳಗ ಇದಕ್ಕೆ ರಾಯಲ್ ಎನ್ಫೀಲ್ಡ್ ಕಂಪ್ನಿಗೆ ಟಕ್ಕರ್ ಕೊಡುವಂಥ ಗಾಡಿಗಳು ಯಾವೆಲ್ಲ, ರಾಯಲ್ ಎನ್ಫೀಲ್ಡ್ ಪ್ರಿಯರ್ ಅನ್ರಿ. ಭಾಳ ಜನ ಅದಾರು ಮನಿ ಮುಂದೆ ಏನೇ ಇರಲಿ ಬಿಡಲಿ, ಯಾವ ಗಾಡಿ ಅದಾವೆ ಏನದಾವೆ ಗೊತ್ತಿಲ್ಲ, ಬಟ್ ನಮ್ಮ ಇಂಡಿಯನ್ ಕಲ್ಚರ್ ಒಳಗೆ ಹೆಂಗಾಗೈತೆ ರೀ, ಈಗ ರಾಯಲ್ ಎನ್ಫೀಲ್ಡ್ ಒಂದು ಮನಿ ಮುಂದಿತ್ತಪ್ಪ ಅಂತಂದ್ರೆ ಅವ ಫುಲ್ ಪ್ರೆಸ್ಟೀಜಿಯಸ್ ಮ್ಯಾನ್ ಅಂತೇಳಿ ಅನ್ಕೋಬೋದು. ಆ ಟೈಪ್ ಒಂದು ಸ್ಟ್ಯಾಂಡರ್ಡ್ ಫಿಟ್ ಆಗಿಬಿಟ್ಟಿದ್ರು ರಾಯಲ್ ಎನ್ಫೀಲ್ಡ್ದ. ಸೊ ಹಿಂಗಾಗಿ ರಾಯಲ್ ಎನ್ಫೀಲ್ಡ್ದ ಪ್ರಿಯರು ಭಾಳ ಆದ್ರು, ಆಮೇಲೆ ರಾಯಲ್ ಎನ್ಫೀಲ್ಡ್ದ ಅದ್ರದ್ದೇನು ಕಂಪ್ನಿದೊಂದು ಮೊದಲಿಂದ ನಮ್ಮ ಇಂಡಿಯಾದೊಳಗೆ ಆ್ಯಕ್ಚುಲಿ ರಾಯಲ್ ಐತೆ ಅಂತೇಳಿ ತೋರಿಸ್ಕೊಂಡು ಬಿಟ್ಟೈತೆ ರೀ. ಸೊ ಹಿಂಗಾಗಿ ರಾಯಲ್ ಎನ್ಫೀಲ್ಡ್ ಭಾಳ ಫೇಮಸ್ ಐತಿ. ಇವತ್ತು ರಾಯಲ್ ಎನ್ಫೀಲ್ಡ್ ಒಳಗೆ ನಮ್ಮ ಕಡೆ ಐತ್ರಿ, ಇವತ್ತು ರಾಯಲ್ ಎನ್ಫೀಲ್ಡ್ ಬುಲೆಟ್ದೊಳಗೆ ಆ್ಯಕ್ಚುಲಿ ನಮ್ಮ ಕಡೆ ನೋಡ್ಬೋದಿಲ್ಲ ಬರ್ದಿದ್ದ ಬುಲೆಟ್ ಎಲೆಕ್ಟ್ರಾ ಮಾಡಲ್ ಐತ್ರಿ. ಈಗಿನ ರಾಯಲ್ ಎನ್ಫೀಲ್ಡ್ಗೆ ಈ ಟೈಪ್ ಬುಲೆಟ್ ಬರ್ದಿದ್ದು ಬರೋಂಗಿಲ್ಲ. ಇದ ಮೊದ್ಲೇನು ಬುಲೆಟ್ ಅಂತೇಳಿ ಬರ್ದಿದ್ದು ಬರ್ದಿತ್ತು ನೋಡ್ರಿ. ಈ ಗಾಡಿ ಫೇಮಸ್ ಇದ್ದದ್ದು ರಾಯಲ್ ಎನ್ಫೀಲ್ಡ್ ಅನ್ನೋಕ್ಕಿಂತನೂ ಬುಲೆಟ್ ಗಾಡಿ, ಬುಲೆಟ್ ಗಾಡಿನಂತಂದು ಫೇಮಸ್ ಅದಾವೆ. ಇನ್ನೂವರೆಗೂ ಹಳ್ಳಿ ಕಡೆ ಬರ್ರಿ, ಸಿಟಿ ಒಳಗೆ ಹೋಗ್ರಿ, ಯಾರು ಜಾಸ್ತಿ ಕೇಳಿದ್ರೆ ಯಾವ ಗಾಡಿ ಐತಪ್ಪ ನಿಂತಂತಂದ್ರೆ ಬುಲೆಟ್ ತೊಗೊಳ್ದೈತಿ, ಬುಲೆಟ್ ತೊಗೊ. ಆ ಬುಲೆಟ್ದೊಳಗೆ ನೀವು ಕ್ಲಾಸಿಕ್ ತೊಗೊಂತಿರೋ, ಥಂಡರ್ ಬರ್ದು ತೊಗೊಂತಿರ, ಅದ್ರ ಏನು ಮ್ಯಾಟರ್ ಆಗಿಲ್ಲ. ಸೊ ನಮ್ಮ ಇಂಡಿಯನ್ಸಿಗೆ ಹೆಂಗೆ ಫಿಟ್ ಆಗೈತಂದ್ರೆ ರಾಯಲ್ ಎನ್ಫೀಲ್ಡ್ ಅಂದ್ರೆ ಅದೊಂದು ಬುಲೆಟ್ ಗಾಡಿ. ಸೊ ಹಿಂಗೆ ಈ ಟೈಪ್ ಫಿಟ್ ಆಗೈತೆ ನಮ್ಮ ಕಡೆ. ಇವತ್ತು ಇಲ್ಲೇ ಬುಲೆಟ್ ಅಂತೇಳಿ ಕಂಪ್ನಿಯಿಂದ ಬರೆದಿದ್ದಿರೋ ಗಾಡಿ ಐತ್ರಿ, ಎಲೆಕ್ಟ್ರಾ ಮಾಡಲ್ ಅಂತೇಳಿ, ಎಲೆಕ್ಟ್ರಾ ಮಾಡಲ್ ಐತಿದ್ ಗಾಡಿ. ಈ ಗಾಡಿ ಒಳಗೆ ಸೈಲೆನ್ಸರ್ ಈಗ ಆಲ್ರೆಡಿ ಚೇಂಜ್ ಆಗೈತಿ. ಈ ಸೈಲೆನ್ಸರ್ ಏನೈತೆ ನೋಡ್ರಿ, ಇವಂತೂ ಫುಲ್ ಫೇಮಸ್. ಇದಕ್ಕೆಲ್ಲ ಇಂದೋರ್ ಸೈಲೆನ್ಸರ್ ಅನ್ಬೋದು, ಆಮೇಲೆ ಪಂಜಾಬ್ ಸೈಲೆನ್ಸರು ಅಂತಾರು. ಬಟ್ ಈಗೆಲ್ಲ ಈ ಸೈಲೆನ್ಸರ್ಗಳು ಒಂದು ಸ್ವಲ್ಪ ಕೆಲವೊಂದು ಕಡೆ ಬ್ಯಾನ್ ಅದಾವ್ರೆ, ಯಾಕಂದ್ರೆ ಲೌಡ್ ನಾಯ್ಸ್ಗೆ ಅಂಥೇಳಿ ಇದನ್ನೆಲ್ಲ ಪೊಲೀಸರು ಒಂದು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ಯಾರು. ಈಗಿನ ಕಂಪ್ನಿಯಿಂದ ಏನು ರಾಯಲ್ ಎನ್ಫೀಲ್ಡ್ ಬರ್ತಾವೆ ನೋಡ್ರಿ, ಒಂದು ಈ ಟೈಪ್ ಎಕ್ಸಾಸ್ಟ್, ಆ ಟೈಪ್ ಎಕ್ಸಾಸ್ಟ್ಗೆ ಏನದಾವೆ ನೋಡ್ರಿ, ವ್ಯಾಲ್ಯೂವಲ್ಲಂಗೆ ಐತೆ. ಆ ರಾಯಲ್ ಎನ್ಫೀಲ್ಡ್ ಏನದು ಅದ್ರದ್ದೊಂದು ಗತ್ ಇತ್ತು ನೋಡ್ರಿ, ಆ ಗತ್ತ ಕಳ್ಕೊಂಡಂಗೆ ಆಗೈತಿ. ಆ್ಯಕ್ಚುಲಿ ನಿಮ್ಗೆ ನಮ್ಮ ಭಾಷೆ ಒಳಗೆ ಹೇಳ್ಬೇಕಾದ್ರೆ ಅದನ್ನ ಬೂಚು ಬಿಡೋದು ಸೈಲೆನ್ಸರ್ ಇದ್ದಂಗೆ ಆಗಿಬಿಟ್ಟವ್ರವ. ಗಾಡಿ ಒದರಾತೈತೋ, ಗಾಡಿ ಓಡಾತೈತೋ, ಗಾಡಿ ಅಳಾತೈತೆ ಅಂತೇಳಿ ಗೊತ್ತಾಗಿಲ್ಲರಿ ಆ ಎಕ್ಸಾಸ್ಟ್ ಇತ್ತಂದ್ರೆ. ಸೊ ಅದ್ರ ಸಲುವಾಗಿ ಫಸ್ಟ್ಗೆ ರಾಯಲ್ ಎನ್ಫೀಲ್ಡ್ ಯಾರು ತಂದಾಗ ಎಕ್ಸಾಸ್ಟ್ ಹಾಕೋದ. ಎಕ್ಸಾಸ್ಟ್ದೊಳಗೆ ಈಗಂತೂ ಭಾಳಷ್ಟು ಟೈಪ್ಸ್ ಅದಾವೆ ಈಗಿನ ಎಕ್ಸಾಸ್ಟ್ ಒಳಗೆ. ಸೊ ಇದ ಸ್ಟಾರ್ಟಿಂಗ್ ಫುಲ್ ಫೇಮಸ್ ಆದಂಥ ಎಕ್ಸಾಸ್ಟ್ ಅಂತಂದ್ರೆ ಇದ ಟೈಪ್. ಸೊ ಇದು ಏನು ರಾಯಲ್ ಎನ್ಫೀಲ್ಡ್ ಒಂದು ದಕ್ 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 ಅಂತೇಳಿ ಅದೊಂದು ಬೀಟ್ ಕೊಡ್ತೈತೆ ನೋಡ್ರಿ. ಸೊ ಆ ಟೈಪ್ ಎಕ್ಸಾಸ್ಟ್ ಇವ ಸ್ಟಾರ್ಟ್ ಮಾಡಿ ನಿಮಗೆ ತೋರಿಸ್ತೇನೆ. ಈಗ ನೋಡ್ಬೋದು ನೀವು ಗಾಡಿ ಸ್ಟಾರ್ಟ್ ಮಾಡಿಂದ ಹೆಂಗೆ ದಗ್ 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 ಅಂತೇಳಿ ಸೌಂಡ್ ಕೊಡ್ತೈತ್ರಿ. ಸ್ವಲ್ಪ ಎಕ್ಸಾಸ್ಟ್ ಸೌಂಡ್ ಕೇಳಿದ್ರೆ ಸ್ಟಾಕ್ ಎಕ್ಸಾಸ್ಟ್, ಆಮೇಲೆ ಈ ಟೈಪ್ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ಗೆ ಏನು ಡಿಫ್ರೆನ್ಸ್ ಐತೆ ಅಂತೇಳಿ ನೋಡ್ಬೋದು. ಅದೊಂದೇನು ಬೀಟ್ ಐತಿ, ಆ ಬೀಟ್ ಈಗಿನ ಎಕ್ಸಾಸ್ಟ್ ಒಳಗೆ ಸಿಗಂಗಿಲ್ಲ. ಈ ಬೀಟ್ ಸಲುವಾಗಿನೇ ಎಲ್ಲರೂ ಈ ಎಕ್ಸಾಸ್ಟ್ ಹಾಕೋದ, ಆಮೇಲೆ ಈ ಗಾಡಿಗೆ ಫುಲ್ ಎಲ್ಲರೂ ಫಿದಾ ಆಗಿದ್ದ. ಸೌಂಡ್ ಎಲ್ಲ ಕೇಳಿದ್ರಲ್ಲ ದೋಸ್ತ, ಅದೊಂದೇನು ಸೌಂಡ್ ಐತೆ ನೋಡ್ರಿ, ಇದೊಂದು ಜಸ್ಟ್ ಅಲ್ಟಿಮೇಟ್ ಸೌಂಡ್ ಇದೆ ಕಿವಿ ಕೇಳಾಕ. ಗಾಡಿ ಅರ್ಧ ಕಿಲೋಮೀಟರ್ ಇರಲಿ, 1 ಕಿಲೋಮೀಟರ್ ಇರಲಿ, ರಾಯಲ್ ಎನ್ಫೀಲ್ಡ್ ಬರತೈತೆ ಅಂತೇಳಿ ಆ ಸೌಂಡ್ ಮ್ಯಾಗ ಗೊತ್ತಾಗ್ತೈತ್ರಿ ಎಲ್ಲರಿಗೆ. ಯಾಕಂದ್ರೆ ಇದ್ರೊಂದು ಸೌಂಡ ಬೇರೆ ಗಾಡಿ ಕ್ರಿಯೇಟ್ ಮಾಡೋಕೆ ಆಗಂಗಿಲ್ಲರಿ. ಸೊ ಇದ್ರದ್ದಾದಂಥ ಒಂದು ರಾಯಲ್ ಆಗಿರುವಂಥ ಸೌಂಡ್ ಬೇರೆ ಐತಿ. ಇವತ್ತು ನಾವೇನು ಮಾಡೋದಿವ್ರಿ, ಈ ಒಂದು ಸೌಂಡಿಗೆ ಇನ್ನೂ ಲೌಡ್ ಸೌಂಡ್ ಹೆಂಗೆ ಮಾಡೋದಂಥೇಳಿ ವಿಚಾರ ಮಾಡಿದಾಗ ತಲೆಯಾಗ ಒಂದು ವಿಚಾರ ಹೊಳಿತು ಏನಂತಂದ್ರೆ, ಈ ಎಕ್ಸಾಸ್ಟಿಗೆ ನಾವು ಇವತ್ತು ನೋಡಿದ್ರಲ್ಲ ಇವತ್ತ ನಾವು ನಮ್ಮ ಗಾಡಿಗೆ ಇದೊಂದು ಏನು ಲೌಡ್ ಸ್ಪೀಕರ್ ನಾವು ನಮ್ಮ ಹಳ್ಳಿ ಭಾಷೆ ಒಳಗೆ ಕರ್ನ ಅಂತೇವೆ, ಇಲ್ಲ ಆಯ್ತಂದ್ರೆ ಸೌಂಡ್ ಲೌಡ್ ಸ್ಪೀಕರ್ ಏನೇನು ಅಂತಾರೆ ನೋಡ್ರಿ. ಸೊ ಆದ ಇದೊಂದೇನು ಅಂತ ಫುಲ್ ಅಂದ್ರೆ ಫುಲ್ ಲೌಡ್ ಸ್ಪೀಕರ್ ಐತಿ. ಒದ್ರಿದು ಅಂತಂದ್ರೆ ಎಲ್ಲರದು ಕಿವಿ ಹಾಳಾಗಬೇಕು ಅಷ್ಟು ಜೋರು ಅಂತ ಇದ್ರ ಸೌಂಡ್ ಬರ್ದೈತಿ. ನೋಡಿದ್ರಲ್ಲ ಯಾವ ಪರಿ ಲೌಡ್ ಐತಂತ ಹೇಳಿ. ಈಗ ಈ ಒಂದು ನಮ್ದು ಸೌಂಡ್ ಏನೈತೆ ನೋಡ್ರಿ, ಈ ಸೌಂಡನ್ನ ಈ ಗಾಡಿಗೆ ಹಾಕಿ ನೋಡಿದ್ವಿ ಅಂತಂದ್ರೆ ಯಾವ ಪರಿ ಸೌಂಡ್ ಬರ್ತೈತೆ ಅಂತೇಳಿ ಈಗ ನೋಡೋದೈತ್ರಿ. ಸೌಂಡ್ ಅಂತೂ ಫುಲ್ ಅನಾಹುತ ಬರೋದೈತಿ, ಗೊತ್ತಾಗೈತೆ ನಮ್ಗೆ ಆಲ್ರೆಡಿ. ಈ ಗಾಡಿದಂತೂ ಆಲ್ರೆಡಿ ಕಿವಿ ಜನ ನಮ್ಗೆ ಖತರ್ನಾಕ್ ಸೌಂಡ್ ಐತ್ರಿ. ಆ ಖತರ್ನಾಕ್ ಸೌಂಡ್ಗೆ ನಾವು ಲೌಡ್ ಎಕ್ಸಾಸ್ಟ್ನ ಇನ್ಸ್ಟಾಲ್ ಮಾಡಿದ್ವಿ ಅಂತಂದ್ರೆ ಇಷ್ಟು ಜೋರಾಗಿ ಫುಲ್ ಅಂದ್ರೆ ಫುಲ್ ಕ್ರೇಜಿ ಆಗಿ ಸೌಂಡ್ ಬರೋದೈತ್ರಿ. ಲೇಟ್ ಮಾಡೋದು ಬೇಡ, ಇದನ್ನ ಜಲ್ದಿ ಜಲ್ದಿ ಹನುಮಂತನ ಗದ ಇದ್ದಂಗೆ ಇರ್ತದ. ಈ ಒಂದು ಸೈಲೆನ್ಸರ್ ತೆಗೆದ ಬಡ ಬಡ ಇದೊಂದು ಎಕ್ಸಾಸ್ಟ್ ಹಾಕಿ ಇದ್ರದ ಕ್ರೇಜಿ ಸೌಂಡ್ ನಾವು ಕೇಳೋಣ, ಆಮೇಲೆ ನಿಮಗೂ ತೋರಿಸ್ತೇವ್ರಿ. ಈ ಒಂದು ಲಾಗ ಭಾಳ ಜೋಶ್ಲಿ ಮತ್ತು ಭಾಳ ಖತರ್ನಾಕ ಮಜಾ ಇಟ್ಕೊಂಡು ನಾವು ಮಾಡತ್ತೇವೆ. ನೀವು ಅಷ್ಟೇ ಮಜಾಲೇ ಇದು ಲಾಗ್ ನೋಡತ್ತಿರೋದು ಅನ್ಕೋತೇನೆ. ಬಡ ಬಡ ಏನು ಮಾಡೋದು ನಿಮ್ಗೆ ಗೊತ್ತೈತಿ. ವೀಡಿಯೋಗೆ ಆದಷ್ಟು ಎಲ್ಲರು ಲೈಕ್ ಮಾಡಿರಿ, ಆಮೇಲೆ ಹೊಸದಾಗ ಯಾರಾದ್ರು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಅನ್ನ ಕೊಡ್ರಿ ಅಂತ ಹೇಳ್ಕೊತಾ. ಲೋಟದ ಎಕ್ಸಾಸ್ಟ್ ಹೆಂಗಿರ್ತಾವೆ ಅಂದ್ರೆ ಒಂದು ಮೇನ್ ಪೈಪ್ ಬಂದಿರುತ್ತೆ, ಆ ಮೇನ್ ಪೈಪಿಂದ ಕಟ್ ಆಗಿ ಹಾಫ್ದಿಂದ ಇನ್ನೊಂದು ಪೈಪ್ ಬಂದಿರುತ್ತೆ. ಸೊ ಹಿಂಗಾಗಿ ನಾವು ಆಲ್ಟರ್ನೇಟಿವ್ ಇಲ್ಲಿಂದ ಚೇಂಜ್ ಮಾಡ್ಕೊತೀವಿ ಎಲ್ಲ ಎಕ್ಸಾಸ್ಟ. ಇವತ್ತು ನಾವೇನು ಮಾಡಿದ್ವಿ, ಮೇನ್ ಪೈಪ ಇದ್ದಂಗೆ ಇರ್ತೈತಿ, ನಾವು ಇದು ಹಾಫ್ದಿಂದ ಏನು ಪೈಪ್ ಬಂದೈತೆ ನೋಡ್ರಿ ಎಕ್ಸಾಸ್ಟ್ ಪೈಪ ಅಲ್ಲಿ
ನಾವು ಇದನ್ನ ಪ್ರಾಪರ್ ಆಗಿ ಇನ್ಸ್ಟಾಲ್ ಮಾಡಿ ಇದ್ರದ ಕ್ರೇಜ್ ಸೌಂಡ್ ಕೇಳೋದೈತ್ರಿ. ಫಸ್ಟಿಗೆ ಇದನ್ನ ಬಡ ಬಡ ಏನ್ ಮಾಡೋಣ್ರಿ, ಇದ ಇದ್ದದ ಎಕ್ಸಾಸ್ಟ್ ತೆಗೆದ ಈ ಎಕ್ಸಾಸ್ಟ್ ಹಾಕ್ಬಿಡೋಣ. ಫೈನಲ್ ಆಗಿ ಬಹಳಷ್ಟು ಗುದ್ದಾಡಿದ ಮ್ಯಾಗ ನಮ್ಮ ಸೈಲೆನ್ಸರ್ ಹೊರಗೆ ಬಂದಿತ್ರಿ. ಯಾವ ಟೈಮಿಗೆ ಇದೊಂದು ಎಕ್ಸಾಸ್ಟ್ ಕುಡಿಸಿದ್ರೇನೋ, ಎಕ್ಸಾಸ್ಟ್ ಒಟ್ಟ ತೆಗದೇ ಇಲ್ಲ. ನಾ ಹೇಳಿದಂಗೆ ರಾಯಲ್ ಎನ್ಫೀಲ್ಡ್ ಅಂದ್ರೆ ಹಂಗಾರೆ ಎಕ್ಸಾಸ್ಟ್ ಇರ್ಲಾರ್ದ ರಾಯಲ್ ಎನ್ಫೀಲ್ಡ್ಗೆ ಮಜಾನೆ ಇಲ್ಲ. ಸೊ ಹಿಂಗಾಗಿ ರಾಯಲ್ ಎನ್ಫೀಲ್ಡ್ ಎಕ್ಸಾಸ್ಟ್ ತಗೊಂಬಿಟ್ಟ ಬೆವರು ಹೇಳಿದ ಹಂಗೆಲ್ಲ ಸೇರ್ಬಿಟ್ಟೈತ್ರಿ. ಇರಲಿ, ಈಗ ನೋಡ್ಬೋದು ನಮ್ಮ ಗಾಡಿ ಕಂಪ್ಲೀಟ್ ಆಗಿ ವಿದೌಟ್ ಎಕ್ಸಾಸ್ಟ್ ಐತಿ. ಬುಲೆಟ್ ಅದ ವಿದೌಟ್ ಎಕ್ಸಾಸ್ಟ್. ಒಂದ್ಸಲ ಸೌಂಡ್ ಕೇಳ್ರಿ ಎಲ್ಲರೂ. ನಮ್ಮ ಸೌಂಡ್ ಹಾಕೋ ಟೈಮ್ ಬಂದೈತ್ರಿ. ಸೌಂಡ್ ಹಾಕಿ ತಮ್ಮ ಹೆಂಗ್ ಕೊಡ್ದೈತಿ ಹೆಂಗ್ ಕೊಡಂಗಿಲ್ಲ ಅಂತ ಹೇಳಿ ನೋಡೋಣ. ಸೊ ಫೈನಲ್ಗೆ ನಮ್ಮ ಗಾಡಿಗೆ ಎಕ್ಸಾಸ್ಟ್ ಕುಂಚಿದ್ದಾಗತ್ರಿ. ಲೌಡ್ ಸ್ಪೀಕರ್ ಕುಂದಿಸ್ಬಿಟ್ಟು ಗಾಡಿಗೆ ನೋಡ್ರಿ ಯಾಪತಿ ಕಾಣತೈತೆ ಅಂತ ಹೇಳಿ ಗಾಡಿ ಬಂದ ಸೈಡ್ ಲುಕ್ ಎಲ್ಲಾರು ನೋಡ್ರಿ. ಸೊ ಇಷ್ಟ ಇಷ್ಟ ಇದ್ದ ಸೈಲೆನ್ಸರ ಈಗ ಎಷ್ಟು ದೊಡ್ಡದು ಕಾಣತೈತೆ ನೋಡ್ರಿ. ಗಾಡಿ ಅಂತೂ ಕಂಪ್ಲೀಟ್ ಗಾಡಿದ ಶೇಪ ಚೇಂಜ್ ಆದಂಗೆ ಆಗಿಬಿಟ್ಟೈತ್ರಿ. ಈಗ ಫೈನಲಿಗೆ ಗಾಡಿ ಸೌಂಡ್ ಟೆಸ್ಟ್ ಮಾಡೋ ಟೈಮ್ ಐತಿ. ಸ್ಟಾರ್ಟಿಂಗಿಗೆ ನಿಂತ ಸೌಂಡ್ ಟೆಸ್ಟ್ ಮಾಡೋಣ, ಆಮೇಲೆ ಒಂದು ಸ್ವಲ್ಪ ಗಾಡಿ ಓಡಿಸಿ ನಿಮಗೆ ತೋರಿಸ್ತೇವೆ. ಸೂರ್ಯನು ಮುಣಿಯಾನು ಟೈಮ್ ಆಗೈತಿ. ಈಗ ಇನ್ನು ಭಾಳ ಲೇಟ್ ಮಾಡೋದು ಮೇಡಮ್. 3, 2, 1. ಎಕ್ಸಾಸ್ಟ್ ಅಂತೂ ಫುಲ್ ಖತರ್ನಾಕ್ ಅಂದ್ರೆ ಫುಲ್ ಖತರ್ನಾಕ್. ಅನ್ಎಕ್ಸ್ಪೆಕ್ಟೆಡ್ಲಿ ಲೌಡ್ ಐತ್ರಿ ಗಾಡಿ, ಭಾಳ ಅಂದ್ರೆ ಭಾಳ ರ್ಯಾಶ್ ಲೌಡ್ ಆಗಿಬಿಟ್ಟೈತಿ ಗಾಡಿ. ಹಿಂದೆ ನಿಂತು ಫುಲ್ ಥ್ರೋಟಲ್ ಏನಾದರೂ ಕೊಟ್ಟವತ್ತಂದ್ರೆ ಗಾಡಿ ಪಕ್ಕ ಎಲ್ಲಾರ್ದು ಕಿವಿ ಡಮ್ ಅನಿಸ್ಬಿಡ್ತೈತಿ. ಸೊ ಈಗ ಲೇಟ್ ಮಾಡಲಾರ್ದಂಗ ಗಾಡಿ ಒಂದು ಸ್ವಲ್ಪ ಓಡಿಸೋಣ. ನೋಡ್ಬೋದು ಗಾಡಿ ಫುಲ್ ಪದ್ಧತಿ ಕಟ್ಬಿಟ್ಟವ್ರೀಗ. ಪುಷ್ಪನ್ ಸ್ಟೈಲ್ ಒಳಗ್ ಕುಂತ ಗಾಡಿ ಓಡಿಸೋ ಪರಿಸ್ಥಿತಿ ಬಂದೈತ್ರಿ. ಅದ್ರ ಸಲುವಾಗಿ ಅಂತಂದ್ರ ಗಾಡಿದ ವೇಟ, ಆಮೇಲೆ ಪ್ಲಸ್ ನಾಲ್ಕು ಮುಂದ್ಮ್ಯಾಗ ನಂದು ವೇಟ ಎಲ್ಲ ಕೊಡಿ. ನಮ್ದೇನ ಸೌಂಡ್ ಐತೆ ನೋಡ್ರಿ, ಸೌಂಡ್ ಒಂದು ಸ್ವಲ್ಪ ಪೂರಾ ಲೋ ಆಗಿರ್ತ್ರಿ. ಆಮೇಲೆ ಇಲ್ಲಿ ನೋಡ್ಬೋದು ಎಲ್ಲ ಕಲ್ಲು ಅದಾವ, ಕಲ್ಲುಗಳು ಏನದಾವ ನೋಡ್ರಿ ಸ್ವಲ್ಪ ಹತ್ತಾತಾವ. ಆಲ್ರೆಡಿ ಈಗ ಒಂದು ರೌಂಡ್ ಅಂತ ಹಾಕ್ಯಾವ, ಇನ್ನೊಂದು ಸಲ ಇನ್ನೊಂದು ರೌಂಡ್ ಹಾಕೊಂಡು ಯಾಕಂದ್ರೆ ಫುಲ್ ಮಜಾ ಬರತೈತಿ ನಮಗಂತೂ. ಪುಷ್ಪನ್ ಸ್ಟೈಲ್ ಒಳಗೆ ಈಗ ಇನ್ನೊಂದು ರೌಂಡ್ ಹಾಕೊಂಡ್ರಿ. ಪುಷ್ಪ ಅಂದರೆ ಫ್ಲವರ್ ಅನ್ಕೊಂಡ್ಯಾ, ಫೈರ್ ನಮ್ದೊಂದು ಏನ ಗಾಡಿಗೆ ಲೌಡ್ ಎಕ್ಸಾಸ್ಟ್ ಏನಂತ ನೋಡ್ರಿ, ಆ ಲೌಡ್ ಎಕ್ಸಾಸ್ಟ್ ತೆಗದ ನಾವತ್ತ ಫುಲ್ ಲೌಡರ್ ದಂತಿ ಲೌಡ್ ಅಂತ ಹೇಳಿ ಮಾಡ್ಬಿಟ್ಟವ್ರಿ. ನಾವು ನಮ್ಮ ಗಾಡಿ ಎಕ್ಸಾಸ್ಟ್ ತೆಗದ ಅದಕ್ಕೆ ಫುಲ್ ಸೌಂಡ್ ಹಾಕಿ ಕಿವಿ ಕಿತ್ತು ಹೋಗಿ ಒದ್ರು ಅಂತದ್ ಗಾಡಿ ತಂದ್ಬಿಟ್ಟು. ನೀವು ಇದ್ನ ಯಾರು ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬಿಟ್ರೆ, ಯಾಕಂದ್ರೆ ಏನಾಗ್ತೈತಿ ಪಬ್ಲಿಕ್ ಒಳಗೆ ಇರ್ತಾರ ಗಾಡಿ ತಗೊಂಡು ಹೋದ್ರತಂದ್ರೆ ಪಕ್ಕ ಫೈನ್ ಬೀಳೋದಂತ ಗ್ಯಾರಂಟಿ. ಇವತ್ತಿನ ಒಳಗೆ ಏನಿತ್ತು ನೋಡ್ರಿ, ಫುಲ್ ಫನ್ ಆಮೇಲೆ ಫುಲ್ ಖತರ್ನಾಕ್ ಇತ್ತು ಅಂತ ಹೇಳಿ ನೀವು ನೋಡಿದ್ರೆ ಆಮೇಲೆ. ಸೊ ನಾವು ಫುಲ್ ಎಲ್ಲ ಎಂಜಾಯ್ ಮಾಡಿದ್ರು. ಹೋಪ್ ಎಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೋತೀರಿ. ಇಷ್ಟ ಆದ್ರೆ ಏನು ಮಾಡೋದು ನಿಮ್ಗೆ ಗೊತ್ತೈತಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಮತ್ತೆ ನಿಮ್ಗೆ ಗೊತ್ತಿರುತ್ತೆ ಮರ್ಯಾಕೋಗ್ರೆ ಯಾರು ಹೊಸದಾಗದಿರಿ ಅಂತ ಹೇಳ್ಕೊತ ಇವತ್ತಿನ ಒಳಗೆ. ಇಲ್ಲ ಏನು ಮಾಡೋಣ, ಟಾಟಾ. ಪ್ರತಿಯೊಂದು ಮನೆಗೆ ಗಾಡಿ ಹೆಂಗೆ ಅತ್ಯವಶ್ಯಕವಾದ ಸರಿ ಬೇಕಾ ಬೇಕು ನೋಡ್ರಿ, ಹೆಂಗೆ ಅತ್ಯವಶ್ಯ ಮತ್ತೆ ಬರ್ತೀವಿ.